ಏನೇಳಿ? ಸೀ ನೋಡಿ, ಏನು ಈಗ ಜನತಾದಳದವರು ಅವ್ರು ಇನ್ನೂ ಏನೋ ಇದ್ರ ಬಗ್ಗೆ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ನನಗೆ ಜನತಾದಳ ಅಂತಂದ್ರೆ ಇಬ್ರಾಹಿಮು ಏನೂ ಮಾತಾಡಿಲ್ಲ, ಅವರು ಏನೂ ಮಾತಾಡಿಲ್ಲ ಇರಲಿ. ಬಟ್ ನಾವು ವಿ ಸ್ಟ್ಯಾಂಡ್ ಬೈ ಮೈನಾರಿಟೀಸ್ಗೇನು, ಅವ್ರಿಗೊಂದು ಶಕ್ತಿ ಇತ್ತೋ, ಅವ್ರಿಗೇನು ಒಂದು ಇದಿತ್ತು, ರಿಸರ್ವೇಷನ್ ಇತ್ತೋ, ಅದನ್ನು ಯಾವ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು. ಇದು ನಮ್ಮ ಒತ್ತಾಯ, ನಮ್ಮ ಬೇಡಿಕೆ, ನಮ್ಮ ಬದ್ಧತೆ. ಒಳ್ಳೆ ಅಲ್ಲ, ಏನಾದ್ರು ಫ್ರೀ ಆರ್ ಮಾಡಲಿ ಫೇರ್ ಆರ್ ಮಾಡಲಿ, ಅವ್ರ ಡ್ಯೂಟಿ ಕಾನೂನು ಏನಿದೆ ಕಾನೂನು ಪ್ರಕಾರ ಅವ್ರು ಮಾಡಬೇಕು, ಅದನ್ನು ಅವ್ರು ಮಾಡಿದ್ದಾರೆ. 30 ಆಗಲಿ, 30ನೇ ತಾರೀಕು ಆದ್ಮೇಲೆ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾವಿವತ್ತು ಇದಕ್ಕೆ ಹೋಗ್ತಾ ಇದೀವಿ. ಈಗ ಮೊದಲನೇ ಪಟ್ಟಿ ಏನಕ್ಕೆ ಗೊಂದಲ ಇತ್ತ ನಿಮಗೆ ಕಾಣ್ತಾ? ಯಾವ ಸಿಂಗಲ್ ಇಲ್ಲ, ಡಬಲ್ ಇಲ್ಲ, ತ್ರಿಬಲ್ ಇಲ್ಲ. ಎಲ್ಲರಿಗೂ ಅಧಿಕಾರ ಹಂಚಬೇಕು. ಕೂತ್ಕೋತೀವಿ, ಕರಿತೀವಿ, ಮಾತಾಡ್ತೀವಿ. 400 ಬೋರ್ಡ್ ಇದೆ, 75 MLC ಇದೆ, 75 MLC ಇದೆ, ರಾಜ್ಯಸಭಾ 12 ಇದೆ. ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲರಿಗೂ ಹಂಚ್ತೀವಿ. 100 ಬಂಡಾಳ ಇರಲಿ, ಕಾಂಗ್ರೆಸ್ ಪಾರ್ಟಿಲಿ ಬೇಕಾದಷ್ಟು ಜನ ಬರ್ತಾರೆ, ಬೇಕಾದಷ್ಟು ಜನ ಹೋಗ್ತಾರೆ. ಬಂಡಾಯ ಬೇಕಾದಷ್ಟು ಆಗ್ತದೆ, ಎಲ್ಲ ಪಾರ್ಟಿಲೂ ಬಂಡಾಯ ಆಗ್ತದೆ. ಈಗೇನು ಎಲ್ಲ ಬೇರೆ ಪಾರ್ಟಿಗಳಲ್ಲಿ ಬಂಡಾಯ ಇಲ್ವಾ? ಬಂಡಾಯ ಇದೇ ಇರ್ತದೆ. 20-25 ಜನ ಅರ್ಜಿ ಹಾಕವ್ರೆ, ಕೆಲವರೆಲ್ಲ ಚಟ ತೀರ್ಸ್ಕೋತಾರೆ, ತೀರ್ಸ್ಕೊಳ್ಳಿ ಬಿಡಿ. ಇರಲಿ, ಅದಕ್ಕೆ ಅಧಿಕಾರಕ್ಕೆ ಬರ್ತದೆ ಅಂತ ಆಸ್ಪಿರೆಂಟ್ ಜಾಸ್ತಿ ಇರೋದು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.